ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಜನಧನ್ ಖಾತೆಯ ಒಂದು ಅಕೌಂಟ್ ಬ್ಯಾಲೆನ್ಸ್ ಅನ್ನು ಯಾವ ರೀತಿ ಒಂದು ಮೊಬೈಲ್ನಲ್ಲೇ ಚೆಕ್ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಪ್ಪ ಅಂತಂದರೆ ಇದಕ್ಕಿಂತ ಮುಂಚಿತವಾಗಿ ಒಂದು ಏನು ಜನಧನ್ ಖಾತೆಯ ಒಂದು ಬ್ಯಾಲೆನ್ಸನ್ನು ಮೊಬೈಲ್ನಲ್ಲೇ ಯಾವ ರೀತಿ ಚೆಕ್ ಮಾಡೋದಂತ ಕೆಲವೊಂದು ಬ್ಯಾಂಕ್ಗಳಿಗೆ ಮಾತ್ರ ನಾನು ತಿಳಿಸಿದ್ದೆ. ಅದು ಮತ್ತು ಯಾವ ರೀತಿ ಮಿಸ್ ಕಾಲ್ ಕೊಡೋದ್ರ ಮುಖಾಂತರ ಒಂದು ಜನಧನ್ ಖಾತೆಯ ಒಂದು ಬ್ಯಾಲೆನ್ಸನ್ನು ನೀವು ಈಸಿಯಾಗಿ ಅಂದರೆ ಲಾಸ್ಟ್ 5 ಟ್ರಾನ್ಸಾಕ್ಷನ್ನ ಯಾವ ರೀತಿ ಚೆಕ್ ಮಾಡೋದಂತ ಹೇಳಿದ್ದೆ. ಅದರಲ್ಲಿ ಬಂದು ನಿಮಗೆ ಒಂದು SBI ಆಗಿರ್ಬೋದು, ಪಂಜಾಬ್ ನ್ಯಾಷನಲ್ ಬ್ಯಾಂಕು, ಮತ್ತು ಬ್ಯಾಂಕ್ ಆಫ್ ಇಂಡಿಯಾ, ಮತ್ತು OBC ಬ್ಯಾಂಕು, ಮತ್ತು ಇಂಡಿಯನ್ ಬ್ಯಾಂಕ್, ಈ 5 ಬ್ಯಾಂಕ್ಗಳಲ್ಲಿ ಒಂದು ಜಸ್ಟ್ ಮಿಸ್ ಕಾಲ್ ಕೊಡೋದ್ರ ಮುಖಾಂತರ ಯಾವ ರೀತಿ ನಿಮ್ಮ ಒಂದು ಜನಧನ್ ಖಾತೆಯ ಒಂದು ಬ್ಯಾಲೆನ್ಸನ್ನು ಒಂದು ಲಾಸ್ಟ್ 5 ಟ್ರಾನ್ಸಾಕ್ಷನ್ನ ಚೆಕ್ ಮಾಡೋದಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಹಿಂದಿನ ವಿಡಿಯೋದಲ್ಲಿ. ಆದರೆ ನಮಗೆ ಕಮೆಂಟ್ನಲ್ಲಿ ಭಾಳಷ್ಟು ಜನ ನಮಗೆ ಬೇರೆ ಬ್ಯಾಂಕ್ಗಳಲ್ಲಿ ಅಂದರೆ ಕರ್ನಾಟಕ ಬ್ಯಾಂಕ್ ಆಗಿರ್ಬೋದು, ಇಂಡಿಯನ್ ಬ್ಯಾಂಕು, ಪ್ರಗತಿ ಗ್ರಾಮೀಣ ಬ್ಯಾಂಕು, ಕೆನರಾ ಬ್ಯಾಂಕು, ಈ ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಂತೆ ಒಂದು ಜನಧನ್ ಖಾತೆಯ ಒಂದು ಬ್ಯಾಲೆನ್ಸನ್ನು ಯಾವ ರೀತಿ ಚೆಕ್ ಮಾಡೋದು ಹೇಳಿಕೊಡಿ ಅಂತ ನಮಗೆ ತಿಳಿಸಿದ್ರು ಫ್ರೆಂಡ್ಸ್. ಆದ್ದರಿಂದ ನಾನು ಇವತ್ತ ಒಂದು ಹೊಸ ಮೆಥಡ್ ಮುಖಾಂತರ ನಿಮಗೆ ಒಂದು ಯಾವುದೇ ಒಂದು ಬ್ಯಾಂಕ್ನಲ್ಲಿ ಜನಧನ್ ಖಾತೆ ಏನಾದರೂ ನೀವು ಹೊಂದಿದ್ರೆ ಅದರ ಒಂದು ಬ್ಯಾಲೆನ್ಸನ್ನು ಯಾವ ರೀತಿ ಚೆಕ್ ಮಾಡೋದಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ನೋಡೋಣ. ಇಲ್ಲಿ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, ನಿಮಗೆ ಇಲ್ಲಿ ಬಿಸ್ನೆಸ್ ಇನ್ಸೈಡರ್ ಇಂಡಿಯಾ ಅನ್ನೋದು ಒಂದು ಇದೊಂದು ನ್ಯೂಸ್ ವೆಬ್ಸೈಟ್ ಆಗಿದೆ ಫ್ರೆಂಡ್ಸ್. ಈ ಒಂದು ವೆಬ್ಸೈಟ್ನಲ್ಲಿ ಒಂದು ಆರ್ಟಿಕಲ್ ಬಂದಿದೆ, ಏನಪ್ಪ ಅಂತಂದರೆ ಇದೆ ಹೌ ಟು ಚೆಕ್ ಪ್ರಧಾನ ಮಂತ್ರಿ ಜನಧನ್ ಯೋಜನಾ ಅಕೌಂಟ್ ಬ್ಯಾಲೆನ್ಸ್ ಅಂತ. ಅಂದರೆ ಇಲ್ಲಿ ಒಂದು ಹೊಸ ಮೆಥಡ್ ಮುಖಾಂತರ ನೀವು ಯಾವುದೇ ಒಂದು ಬ್ಯಾಂಕ್ನಲ್ಲಿ ನಿಮ್ಮ ಒಂದು ಜನಧನ್ ಖಾತೆ ಇತ್ತಪ್ಪ ಅಂತಂದರೆ ಅದರ ಒಂದು ಬ್ಯಾಲೆನ್ಸನ್ನು ನೀವು ಜಸ್ಟ್ ಈ ಮೆಥಡ್ನ ಯೂಸ್ ಮಾಡ್ಕೊಂಡು ನೀವು ನಿಮ್ಮ ಒಂದು ಬ್ಯಾಲೆನ್ಸನ್ನು ನಿಮ್ಮ ಮೊಬೈಲಲ್ಲಿ ನಾವು ನೋಡ್ಬೋದು ಅಂತ ಈ ಒಂದು ವೆಬ್ಸೈಟ್ನಲ್ಲಿ ತಿಳಿಸಿದ್ದಾರೆ ಫ್ರೆಂಡ್ಸ್. ಆ ಒಂದು ಮೆಥಡ್ ಯಾವುದಪ್ಪ ಅಂತಂದರೆ ಇಲ್ಲಿ ನಿಮಗೆ ನೋಡ್ತಿರ್ಬೋದು ಬ್ಯಾಲೆನ್ಸ್ ಚೆಕ್ ಯೂಸಿಂಗ್ *99 ಆ್ಯಸ್ ಸರ್ವಿಸ್ ಅಂತ. ಅಂದರೆ ಇಲ್ಲಿ ಕೆಲವೊಂದು ಇಂಗ್ಲೀಷ್ನಲ್ಲಿ ಇದೆ, ನಾನು ಅದನ್ನು ಡೈರೆಕ್ಟಾಗಿ ನಿಮ್ಮ ಕನ್ನಡದಲ್ಲಿ ಹೇಳ್ತೀನಿ. ಇಲ್ಲಿ ಏನು ಹೇಳ್ತಿದಾರಪ್ಪ ಅಂತಂದರೆ ನಿಮಗೆ ನಿಮ್ಮ ಒಂದು ಜನಧನ್ ಖಾತೆಗೆ ಒಂದು ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರಬೇಕು, ಮತ್ತು ಆ ಮೊಬೈಲ್ ನಂಬರು ಸದ್ಯದಲ್ಲಿ ಆ್ಯಕ್ಟಿವ್ ಇರಬೇಕು, ಮತ್ತು ನೀವು ಯಾವ ಒಂದು ಏನು ಆ ಒಂದು ಮೊಬೈಲ್ ನಂಬರು ಸದ್ಯ ನಿಮ್ಮ ಒಂದು ಮೊಬೈಲ್ನಲ್ಲಿ ಆ್ಯಕ್ಟಿವ್ ಆಗಿ ಇಟ್ಕೊಂಡಿರ್ಬೇಕು. ಅಂದರೆ ನೀವು ಜಸ್ಟ್ ಈ ಒಂದು ರಿಜಿಸ್ಟರ್ ಮೊಬೈಲ್ನಿಂದ ಮಾತ್ರ ಈ ಒಂದು ನೀವು ಹೊಸ ಮೆಥಡ್ನ ಯೂಸ್ ಮಾಡ್ಕೊಬೋದು ಅಂತ ಇಲ್ಲಿ ಹೇಳ್ತಿದ್ದಾರೆ ಫ್ರೆಂಡ್ಸ್. ಅಂದರೆ ಯಾವ ರೀತಿ ಅನ್ನೋದನ್ನು ನಾನು ಈಗ ನಿಮಗೆ ತಿಳಿಸ್ಕೊಡ್ತೀನಿ. ಜಸ್ಟ್ ನೀವೇನು ಮಾಡಬೇಕು, ನಿಮ್ಮ ಒಂದು ರಿಜಿಸ್ಟರ್ ನಂಬರ್ನಿಂದ ನೀವೇನು ಮಾಡಬೇಕಾಗುತ್ತೆ, ನಿಮ್ಮ ಒಂದು ಮೊಬೈಲ್ನಲ್ಲಿ ಡಯಲ್ ಮಾಡಬೇಕಾಗುತ್ತೆ. ಏನಂತ *99# ಅಂತ ನೀವು ಡಯಲ್ ಮಾಡಿದರೆ ನೀವು ಜಸ್ಟ್ ನಿಮಗೆ ಅಲ್ಲಿ ಏನು ಕೇಳುತ್ತೆ, ಬ್ಯಾಂಕ್ ಹೆಸರಾದರೂ ಹಾಕ್ರಿ ಅಥವಾ IFSC ಕೋಡ್ ಆದರೂ ಹಾಕ್ರಿ ಅಂತ ಕೇಳುತ್ತೆ. ಇಲ್ಲಿ ಬ್ಯಾಂಕ್ ಹೆಸರು ಹಾಕ್ತೀನಪ್ಪ ಅಂತಂದರೆ ನಿಮ್ಮ ಒಂದು ಬ್ಯಾಂಕ್ ಹೆಸರನ್ನ ಶಾರ್ಟ್ಕಟ್ ಆಗಿ ಹಾಕ್ಬೇಕಾಗುತ್ತೆ. ಅಂದರೆ ಶಾರ್ಟ್ಕಟ್ಟಪ್ಪ ಅಂತಂತಂದರೆ ನಿಮ್ಮ ಒಂದು ಬ್ಯಾಂಕು ಜನಧನ್ ಖಾತೆ ಏನು SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನಿಮ್ಮ ಒಂದು ಜನಧನ್ ಖಾತೆ ಇತ್ತಂಕರಿ, ನೀವು ಅಲ್ಲಿ ಏನು ಹಾಕ್ಬೇಕು, SBI ಅಂತ ಹಾಕ್ಬೇಕಾಗತ್ತೆ. ಒಂದು ವೇಳೆ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನಿಮ್ಮ ಒಂದು ಜನಧನ್ ಖಾತೆ ಇದ್ದರೆ BOI ಅಂತ ಹಾಕ್ಬೇಕಾಗತ್ತೆ. ಇನ್ ಕೇಸ್ ನಿಮಗೆ ಬ್ಯಾಂಕ್ ಹೆಸರು ಹಾಕಂಗಿಲ್ಲ, IFSC ಕೋಡ್ ಹಾಕ್ತೀನಪ್ಪ ಅಂತಂದರೆ ಯಾವ ರೀತಿ ಹಾಕ್ಬೇಕಪ್ಪ ಅಂತಂದರೆ ನಿಮಗೆ IFSC ಕೋಡ್ ಗೊತ್ತಿದೆ ಫ್ರೆಂಡ್ಸ್. ನಿಮಗೆ SBI ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ್ದು ಒಂದು IFSC ಕೋಡ್ ಅಂತಂದರೆ SBIN ಅಂತ ಇರುತ್ತೆ, 00000 ಅಂತ ಇರುತ್ತೆ. ನೀವೇನು ಜಸ್ಟು ಫಸ್ಟ್ 4 ಲೆಟರ್ ಏನಿರ್ತಾವಲ್ಲ SBIN ಅಂತ ನೀವು ಅದನ್ನು ಹಾಕ್ಬೇಕಾಗತ್ತೆ. ಒಂದು ಇನ್ ಕೇಸ್ ನಿಮಗೆ ಪ್ರಗತಿ ಗ್ರಾಮೀಣ ಬ್ಯಾಂಕ್ನಲ್ಲಿ ನಿಮ್ಮ ಒಂದು ಜನಧನ್ ಖಾತೆ ಇತ್ತಪ್ಪ ಅಂತಂದ್ಕರಿ, ಅದರ ಒಂದು IFSC ಕೋಡ್ ಬಂದು ನಿಮಗೆ PKGB ಮತ್ತು ಸಮಥಿಂಗ್ ಲೆಟರ್ಸ್ ಇರ್ತಾವೆ ಫ್ರೆಂಡ್ಸ್. ಇಲ್ಲಿ ನಾವು ಜಸ್ಟ್ ನೀವು 4 ಲೆಟರ್ನ ಹಾಕಿದರೆ ಸಾಕು, ಈ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಹಾಕ್ಬೇಕು. ಒಂದು ಬ್ಯಾಂಕ್ ನೇಮ್ ಆದರೂ ಶಾರ್ಟ್ಕಟ್ಟಾಗಿ ಹಾಕಿರಿ, ಅಥವಾ IFSC ಕೋಡ್ ನಮ್ಮ ಮೊದಲೇ 4 ಅಕ್ಷರಗಳನ್ನಾದ್ರೂ ಹಾಕಿ. ನೀವು ಹಾಕಿ ಏನು ಮಾಡಬೇಕು, ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಒಂದು ಆಪ್ಷನ್ ಬರುತ್ತೆ, ನಂಬರ್ 1 ಬ್ಯಾಲೆನ್ಸ್ ಚೆಕ್ ಬ್ಯಾಲೆನ್ಸ್ ಅಂತ ಬರುತ್ತೆ. ಆ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಕೆಳಗಡೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿಬಿಟ್ರೆ ನಿಮಗೆ ಡೈರೆಕ್ಟಾಗಿ ನಿಮ್ಮ ಒಂದು ಜನಧನ್ ಖಾತೆಯ ಒಂದು ಬ್ಯಾಲೆನ್ಸ್ ಡೀಟೇಲು ನಿಮ್ಮ ಒಂದು ಮೊಬೈಲ್ನಲ್ಲೇ ಈ ಒಂದು ಮೆಥಡ್ನ ಯೂಸ್ ಮಾಡ್ಕೊಂಡು ಈಸಿಯಾಗಿ ಚೆಕ್ ಮಾಡ್ಬೋದು ಅಂತ ಈ ಒಂದು ವೆಬ್ಸೈಟ್ನಲ್ಲಿ ಹೇಳಿದ್ದಾರೆ ಫ್ರೆಂಡ್ಸ್. ನನ್ನ ಒಂದು ಜನಧನ್ ಖಾತೆಯ ಒಂದು ಇಲ್ಲ ಫ್ರೆಂಡ್ಸ್, ಇಲ್ಲಾಂದಿದ್ದರೆ ನಾನು ಡೈರೆಕ್ಟಾಗಿ ನಿಮಗೆ ಅದನ್ನು ಟ್ರೈ ಮಾಡಿ ನಾನು ತೋರಿಸ್ತಿದ್ದೆ. ಇದು ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ. ನೀವು ಇದು ವರ್ಕ್ ಆಗುತ್ತೆ ಇಲ್ಲ ಅದನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ನೀವು ತಿಳಿಸ್ಬೋದು.